ಹಾಂ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತಿಹಾಸ ಇದ್ರ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಹೇಳೋಕೆ ಬಂದಿದ್ದೀನಿ. ದಯವಿಟ್ಟು ಎಲ್ಲ ಪಾಯಿಂಟ್ಸ್ನ ಗಮನ ಇಟ್ಟು ಕೇಳಿ. 5 ಅಂಕಂದರೆ 5 ಅಂಕಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಕೆಲವೊಂದು ಬಾರಿ 10 ಅಂಕಕ್ಕೂ ಕೇಳ್ತಾರೆ. ಆಮೇಲೆ 15 ಅಂಕಕ್ಕೆ ಕೇಳೋ ಸಾಧ್ಯತೆ ಇದ್ರೆ ಅದಕ್ಕೂ ಕೂಡ ಕೇಳ್ಬೋದು. ಆಮೇಲೆ 10 ಅಂಕದ ಪ್ರಶ್ನೆಗಳನ್ನು 15 ಅಂಕಕ್ಕೂ ಕೇಳ್ಬೋದು, 15 ಅಂಕದ ಪ್ರಶ್ನೆಗಳನ್ನು 5 ಮತ್ತು 10 ಅಂಕಗಳಿಗೂ ಕೇಳ್ಬೋದು. ಅದರಿಂದ ಎಲ್ಲ ಪಾಯಿಂಟ್ಸ್ನ ನೀವು ಎಲ್ಲ ಆ್ಯಂಗಲಲ್ಲೂ ಬರೆಯೋಕ್ಕೆ ರೆಡಿ ಆಗೋ ಥರ ಪ್ರಿಫೇರ್ ಆಗಬೇಕಾಗುತ್ತೆ. ಆದ್ದರಿಂದ ಈಗ ನಾನು 5, 10 ಮತ್ತು 15 ಅಂಕದ ಪ್ರಮುಖ ಪ್ರಶ್ನೆ ಹಾಗೂ ಪ್ರಮುಖ ಪಾಯಿಂಟ್ಸ್ನ ಹೇಳೋಕೆ ಬಂದಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ಇದರ ಉತ್ತರಗಳನ್ನ ಆದಷ್ಟು ಬೇಗ ನಾನು ತೆಗೆದುಕೊಂಡು ಬರ್ತೀನಿ. ಮುಂದಿನ ಒಂದು ತಿಂಗಳಲ್ಲಿ ಇದರ ಎಲ್ಲ ಉತ್ತರಗಳು ಬರುತ್ತೆ. ಥ್ಯಾಂಕ್ ಯು. ಇವಾಗ ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದರ ಒಂದು ಪ್ರಶ್ನೋತ್ತರಗಳನ್ನ ನೋಡೋಣ. 5 ಮಾರ್ಕ್ಸಲ್ಲಿ ಫಸ್ಟ್ ಒನ್, ದ್ವಿದಳ ಸರ್ಕಾರ. ಸೆಕೆಂಡ್ ಒನ್, 1773 ರೆಗ್ಯುಲೇಟಿಂಗ್ ಕಾಯ್ದೆ. ಥರ್ಡ್ ಒನ್, ಸ್ಥಿರ ಭೂಕಂದಾಯ ಪದ್ಧತಿ. ಫೋರ್ತ್ ಒನ್, 3ನೇ ಆಂಗ್ಲೋ ಮರಾಠ ಯುದ್ಧ. ಫಿಫ್ತ್ ಒನ್, 1858 1858 ಮಹಾರಾಣಿ ಘೋಷಣೆ. ಸಿಕ್ಸ್ತ್ ಒನ್, ಸ್ಥಳೀಯ ಆಡಳಿತ ಪದ್ಧತಿ. ಇದ್ರ ಬಗ್ಗೆ ಒಂದು ಪೇಜ್ ಬರೀಬೇಕಾಗುತ್ತೆ 5 ಮಾರ್ಕ್ಸಲ್ಲಿ. 10 ಮಾರ್ಕ್ಸ್ಗೂ ಎಲ್ಲ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ, 15 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಕಡಿಮೆ. ಹಾಗೆ ಇಲ್ಲಿ ಮುಂದೆ ಬರ್ತಾ ನೋಡಿದರೆ ಆ್ಯಸ್ ಯೂಶ್ವಲಿ ಒಂದು ಮ್ಯಾಪ್ ಇದೆ. ಹಿಸ್ಟ್ರಿಯಲ್ಲಿ ನಿಮಗೆ ಡಿಗ್ರಿ ಜಮಲಿ ಕಂಪಲ್ಸರಿ ಒಂದು ಮ್ಯಾಪ್ ಕೊಟ್ಟೇ ಕೊಡ್ತಾರೆ. ಈ ಮ್ಯಾಪಲ್ಲಿ ನಿಮಗೆ ಒದಗಿಸಿದ ಬಾಹ್ಯರೇಖಾ ನಕಾಶೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಮತ್ತು ಅವುಗಳ ಬಗೆಗೆ ಟಿಪ್ಪಣಿ ಬರೆಯಿರಿ. ಇದು 10 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಒನ್, ಕಲ್ಕತ್ತಾ, ಬಾಂಬೆ, ಪ್ಲಾಸಿ, ಶ್ರೀರಂಗಪಟ್ಟಣ. ಇದರಲ್ಲಿ ಶ್ರೀರಂಗಪಟ್ಟಣ ತುಂಬ ಪ್ರಮುಖವಾದದ್ದಾಗಿರುತ್ತೆ. ಆದ ಕಾರಣ ನೀವು ಈ 4 ಭಾರತ ನಕಾಶೆಯಲ್ಲಿ ಈ 4ನ್ನು ಸರಿಯಾಗಿ ಗುರುತಿಸಿ ಈ 4ರ ಬಗ್ಗೆನೂ ಒಂದು 5-6 ಲೈನ್ ನೀವು ಬರೀಬೇಕಾಗಿರುತ್ತೆ. ದೆನ್ ಸೆಕೆಂಡ್ ಒನ್, ಬಂಗಾಳದಲ್ಲಿ ರಾಬರ್ಟ್ ಕ್ಲೈವನ ನೇತೃತ್ವದಲ್ಲಿ ಬ್ರಿಟಿಷರ ಏಳಿಗೆ ಬರೆಯಿರಿ. ರಾಬರ್ಟ್ ಕ್ಲೈವನ್ ಬಗ್ಗೆ, ಆಮೇಲೆ ಬ್ರಿಟಿಷರ ಏಳಿಗೆ ಹೇಗಾಯಿತು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಥರ್ಡ್ ಒನ್, ವಾರನ್ ಹೆಸ್ಟಿಂಗ್ಸನ ವಿದೇಶಾಂಗ ನೀತಿಯನ್ನು ಚರ್ಚಿಸಿರಿ. ನೆಕ್ಸ್ಟ್ ಒನ್, ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಚರ್ಚಿಸಿ. 10 ಮಾರ್ಕ್ಸಲ್ಲಿ ಲಾಸ್ಟ್ ಒನ್, ವಿಲಿಯಂ ಬೆಂಟಿಂಕನ ಸುಧಾರಣೆಗಳನ್ನು ಬರೆಯಿರಿ. 15 ಮಾರ್ಕ್ಸ್ ಇವಾಗ ನಾವು ನೋಡೋಣ. 15 ಮಾರ್ಕ್ಸಲ್ಲಿ ಇದು 300 ವರ್ಡ್ಸ್ ಈಚ್ ಆಗಬೇಕಾಗುತ್ತೆ. ಅಂದರೆ ಮಿನಿಮಮ್ 4ರಿಂದ 5 ಪೇಜ್ ಆದರೂ ಆಗಬೇಕಾಗುತ್ತೆ. 400 ಟು 500 ವರ್ಡ್ಸ್ ಈಚ್ ಆಗಬೇಕಾಗುತ್ತೆ. 4ರಿಂದ 5 ಪೇಜ್ ಮಿನಿಮಮ್ ಆಗಲೇಬೇಕು. 15 ಮಾರ್ಕ್ಸಲ್ಲಿ 4 ಪ್ರಶ್ನೆಗಳನ್ನ ನಾವು ಇವಾಗ ನೋಡೋಣ. ಲಾರ್ಡ್ ಕಾರ್ನ್ ವಾಲಿಸ್ನ ಸುಧಾರಣೆಗಳನ್ನು ವಿವರಿಸಿರಿ. ಆದಮೇಲೆ ಲಾರ್ಡ್ ಡಾಲ್ ಹೌಸಿಯ ಸುಧಾರಣೆಗಳನ್ನು ವಿವರಿಸಿರಿ. ನೆಕ್ಸ್ಟ್ ಒನ್, 1857 1857 ದಂಗೆಯ ಕಾರಣ ಮತ್ತು ಪರಿಣಾಮಗಳನ್ನ ಬರೆಯಿರಿ. ಇದು ಡಿಗ್ರಿಗೆ ಮಾತ್ರ ಅಲ್ಲ, ಈ ಕ್ವಶನ್ ದ್ವಿತೀಯ ಪಿ ಯು ಸಿಗೂ ತುಂಬ ಪ್ರಮುಖವಾದ ಪ್ರಶ್ನೆಯಾಗಿರುತ್ತೆ. 1857 ದಂಗೆಯ ಬಗ್ಗೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಲ್ಲಿ 10 ಮಾರ್ಕ್ಸ್ಗೆ ಸೆಕೆಂಡ್ ಪಿ ಯು ಅಲ್ಲಿ ಖಂಡಿತವಾಗಲೂ ಕೇಳ್ತಾರೆ. ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ತುಂಬ ಇದನ್ನು ಓದಬೇಕಾಗುತ್ತೆ. ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು 10 ಮಾರ್ಕ್ಸ್ಗೆ 2.5-3 ಪೇಜಸ್ ಬರೀಬೇಕಾಗುತ್ತೆ. 5 ಮಾರ್ಕ್ಸಲ್ಲಿ 1 ಪೇಜ್ ಬರೆದ್ರೆ ಸಾಕಾಗುತ್ತೆ. ಆಮೇಲೆ 15 ಮಾರ್ಕ್ಸಲ್ಲಿ ಕೊನೆಯದು, ಲಾರ್ಡ್ ಕರ್ಜನನ ವಿದೇಶಾಂಗ ನೀತಿಯನ್ನು ವಿವರಿಸಿರಿ. ಇವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಇತಿಹಾಸದ ಕೆಲವು ಪ್ರಮುಖ ಅಂಶಗಳು ಮತ್ತು ಪ್ರಶ್ನೆಗಳು ಉತ್ತರಗಳನ್ನು ನಾನು ಇನ್ನೊಂದು 2 ವಾರ ಬಿಟ್ಟು ಎಲ್ಲ ಈಗ ನಾನು ಸಾಲ್ವ್ ಮಾಡಿದ ಎಲ್ಲ ಕ್ವಶನ್ ಪೇಪರ್ನ ಉತ್ತರಗಳನ್ನ ತೆಗೆದುಕೊಂಡು ಬರ್ತೀನಿ. ಆದ ಕಾರಣ ತಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋನ ಮೊದಲು ನೋಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.